ಬ್ರೇಕ್ ನಂತರ ಮತ್ತೊಮ್ಮೆ ಗರಾ ಚಿತ್ರದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ದ ಕಾಮಿಡಿ ಲೆಜೆಂಡ್ ಆಗಿರುವಂತಹ ಜಾನಿ ಲಿವರ್ ಅವರು, ಹಾಗೆ ಈ ಗರಾ ಚಿತ್ರದ ನಿರ್ದೇಶಕರು ಆಗಿರುವಂತಹ ಮುರಳೀಕೃಷ್ಣ ಅವರು. ಸರ್, ಮುರಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನೀವು ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಚಿತ್ರಗಳನ್ನು ಮಾಡಿದಿರಿ, ಬಹು ವರ್ಷಗಳ ನಂತರ ಈ ಒಂದು ಗರಾಕ್ಕೆ ಒಂದು ಪಾದಾರ್ಪಣೆಯನ್ನು ನೀಡಿದಿರಿ. ಈ ಒಂದು ಪಾದಾರ್ಪಣೆ ಹೇಗಿತ್ತು, ಈ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು, ಆಮೇಲೆ ಈ ಕಾನ್ಸೆಪ್ಟ್ ಏನಿದೆ? ನಾನು ಮುಂಚೆ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೀನಿ, ಯಾವ ಚಿತ್ರ ನಿರ್ದೇಶನ ಮಾಡಿಲ್ಲ, ನಾನು ಯಾವ ನಾಟಕನೂ ಮಾಡಿಲ್ಲ, ಯಾವ ಚಿತ್ರಕಥೆ ಬರೆದಿರಲಿಲ್ಲ, ಯಾವುದೂ ಬರೆದಿರಲಿಲ್ಲ. ಆದರೆ ಜೀವನದಲ್ಲಿ ಒಂದೊಂದು ಸರಿ ಒಬ್ಬೊಬ್ಬ ಮನುಷ್ಯ ಒಂದು ಚಾಲೆಂಜ್ ಅಂತ ಬರುತ್ತೆ. ಓಕೆ. ಆ ಥರ ಒಂದು ಸರಿ ಚಾಲೆಂಜ್ ಬಂದಾಗ ಇಂಡಸ್ಟ್ರಿನ ಬಿಟ್ಟು ನಾನು ಅಡ್ವೊಕೇಟ್ ಆದೆ. ಓಕೆ. ಅಡ್ವೊಕೇಟ್ ಆಗಬೇಕಾದ್ರೆ ಆಯ್ತಲ್ಲಪ್ಪ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರು, ಚಾಲೆಂಜ್ ತೊಗೊಂಡು ವಾಪಸ್ ಬಂದೆ. ಆದರೆ ನನಗೆ ಒಂದು ಜಡ್ಜ್ ಜೊತೆಗೆ, ನಾನೊಬ್ಬ ಡೈರೆಕ್ಟರ್ ಜೊತೆ ಹೋಗಿದ್ದೆ, ಉಮೇಶ್ ಕುಲಕರ್ಣಿ ಅಂತ ಹೇಳಿ. ನೀವೇನು ಮಾಡ್ತೀರೋ ಸರ್, ನಾನು ಡೈರೆಕ್ಟ್ರು ಅಂದರು ಅವರು. ಸರ್, ಯಾವ ಕಾದಂಬರಿ ಮಾಡಿದ್ದೀರಾ, ಏನು ಮಾಡಿದ್ದೀರಾ, ಯಾವ ಥರ ಟ್ಯಾಲೆಂಟ್ಸ್ ಇದೆ ನಿಮ್ಮದು ಎಲ್ಲ ಅದ್ರ ಬಗ್ಗೆನೇ ಹೇಳಿದ್ರು. ಆಮೇಲೆ ಸರ್, ನೀವೇನು ಮಾಡ್ತಿದ್ದೀರಾ ಅಂದರು. ಸರ್, ನಾನು ಪ್ರೊಡ್ಯೂಸರ್ ಅಂದೆ. ಎಷ್ಟು ದುಡ್ಡು ಮಾಡಿದ್ದೀರಾ ಅಂದರು. ಆ ಕ್ಷಣಕ್ಕೆ ನನಗೆ ಇಲ್ಲ, ದುಡ್ಡಿಗಿಂತ ಹೆಚ್ಚಿಂದು ಏನಾದರೂ ಮಾಡಬೇಕು ಜೀವನದಲ್ಲಿ. ಮನಿ ಈಸ್ ನಾಟ್ ದ ಇಂಪಾರ್ಟೆಂಟ್, ಕ್ರಿಯೇಟಿವಿಟಿ ಈಸ್ ಇಂಪಾರ್ಟೆಂಟ್. ನನ್ನಲ್ಲೊಬ್ಬ ಕಲಾವಿದ ಇದಾನಲ್ವ, ನನ್ನ ಬಾಲ್ಯದ ನೆನಪಲ್ಲ ಮಕ್ಕಳು ಇಲ್ಲ, ಈ ಕಲಾವಿದನನ್ನು ಬಂಧನದಲ್ಲಿ ಇಟ್ಟಿದ್ದೀನಿ, ಇದನ್ನು ಹೊರಗಡೆ ತೆಗೀಬೇಕು ಅಂಥೇಳಿ ಅವತ್ತು ನಾನು ಏನಿಲ್ಲ, ಸೀದಾ ಹೈದರಾಬಾದಿಗೆ ಹೋಗಿ ಅನ್ನಪೂರ್ಣೇಶ್ವರ ನಮ್ಮ AFSM ಅಂತ ಹೇಳಿ ಫಿಲಮ್ ಇನ್ಸ್ಟಿಟ್ಯೂಟು, ನಾಗೇಶ್ವರ ಅವರು ಮಿಸ್ಸಸ್ ಹೆಸರುಗಳು ಮಾಡಿದರು. ಅಲ್ಲಿ ನನ್ನ 53ನೇ ವಯಸ್ಸಿನಲ್ಲಿ ಅಲ್ಲಿ ಹೋಗಿ ಸ್ಟೂಡೆಂಟಾಗಿ ಜಾಯಿನ್ ಆದೆ. 18 ವರ್ಷಗಳ ಜೊತೆಗೆ ನಾನೊಬ್ಬ ಸ್ಟೂಡೆಂಟು. ದೆನ್ ಅಲ್ಲಿನ ಅನುಭವ ಇಟ್ಕೊಂಡು ಬಂದೆ. ನನ್ನ ಅಣ್ಣ ನಿರ್ದೇಶಕ, ಅವನಿಗೆ ಆಶ್ಚರ್ಯ, ಮನೆಯಲ್ಲಿ ಯಾರಿಗೂ ಹೇಳಿಲ್ಲ, ನನ್ನ ಹೆಂಡತಿಗೆ ಬಿಟ್ರಿ, ಯಾರಿಗೂ ಗೊತ್ತಿಲ್ಲ ನಾನು ಫಿಲಮ್ ಇನ್ಸ್ಟಿಟ್ಯೂಟ್ ಹೋಗಿದ್ದೆ. ಅಣ್ಣ ನಾನು ಶಾಂತಾರಾಮ್ ಅಂತ ಹೇಳಿ, ಅವರು ಫಿಲಮ್ ಡೈರೆಕ್ಟರ್, ಅವರು ಮರಳಿಗುಡಿಗೆ, ಬಾಳನೌಕೆ, ಹೃದಯ ಸಾಮ್ರಾಜ್ಯ, ಕರ್ಣನ ಸಂಪತ್ತು ಸುಮಾರು ಪಿಕ್ಚರ್ ಮಾಡಿದ್ದಾರೆ, ಆಕ್ಟೆಡ್ ಇನ್ 40 ಫಿಲಮ್ಸ್. ಬಂದು ಅಣ್ಣವ್ರಿಗೆ ಹೇಳಿದೆ, ನಕ್ಬಿಟ್ಟಿದ್ದೆ, ನೀನು ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ಯಾ ಮರಿ, ಬಾ ನಾನು ನಿಂಗೆ ಕಲಿಸ್ತೀನಿ. ಮನೆ ಒಳಗಡೆಗೆ ಟೇಬಲ್ ಮೇಲೆ, ಅವ್ರು ತುಂಬ ಹುಷಾರಿರಲಿಲ್ಲ, ಟೇಬಲ್ ಮೇಲೇ ಎಲ್ಲ ಮಿನಿಚರು, ಕ್ಯಾಮ್ರಾ ಇಡೋದು ಇದೆಲ್ಲ ಮಾಡಿ ನನಗೆ ಹಿ ಟ್ರೈನ್ಡ್ ಮಿ. ಆಮೇಲೆ ಕಥೆ ಬರೆದೆ. ಬಟ್ ಆರಂಭಕ್ಕಿಂತ ಮುಂಚೆ ನನ್ನ ಅಣ್ಣ ಹೋಗ್ಬಿಟ್ರು. ಇನ್ ಹಿಸ್ ನೇಮ್ ಐ ಆಮ್ ಕಂಪ್ಲೀಟೆಡ್ ದಿಸ್ ಗರ. ಓಕೆ ಓಕೆ. ಅಂದರೆ ನಿರ್ಮಾಣ ಆದಮೇಲೆ ಅದ ನಂತರ ಈ ನಿಮ್ಮದು ಕೂಡ ಇದು ಮೊದಲನೇ ನಿರ್ದೇಶನ ಅಂದರೆ. ಬಟ್ ಚಿತ್ರರಂಗದಲ್ಲಿ ನಿಮ್ಮ ಅನುಭವ ತುಂಬಾ ಇದೆ, ಯಾವ ರೀತಿ ಕೆಲಸ ಆಗುತ್ತೆ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಓಕೆ. ಇನ್ನು ಜೊತೆಗೆ ವಿಶೇಷವಾಗಿ ನಿಮ್ಮ ಒಂದು ಪ್ರಥಮ ನಿರ್ದೇಶನದಲ್ಲಿ ಒಬ್ಬ ಬಾಲಿವುಡ್ನಿಂದ ಒಬ್ಬ ಲೆಜೆಂಡನ್ನು ಕರ್ಕೊಂಬಂದ್ಬಿಟ್ರಿ ನೀವು ಅಲ್ವಾ. ಒಂದು ಸ್ಯಾಂಡಲ್ವುಡ್ಡಲ್ಲಿರುವಂಥ ಸಾಧು ಕೋಕಿಲಾ ಅವರು, ಜೊತೆಗೆ ಜಾನಿ ಲಿವರ್ ಸರ್ ಅಂತ ಒಂದು ಅದ್ಭುತ ಕಲಾವಿದರು. ಸೊ ಇವರ ಒಂದು ಸಂಪರ್ಕ ಯಾವ ರೀತಿ ಆಯಿತು, ಜೊತೆಗೆ ಈ ಒಂದು ಚಿತ್ರದಲ್ಲಿ ಇವರ ಪಾತ್ರ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ? ಸರ್, ನಾನೇನು ಜಾನಿ ಲಿವರ್ ಕರ್ಕೊಂಬರಲಿಲ್ಲ ಸರ್, ಆ ದೇವರು ನನಗೆ ಆಶೀರ್ವಾದ ಮಾಡ್ದ, ಇಂತಹ ಕಲಾವಿದನಿಗೆ ನೀನು ನಿರ್ದೇಶನ ಮಾಡು ಅಂತ ಬಿಟ್ಟಿದ್ದೆ. ದಟ್ ಈಸ್ a god gift to my sufferings in the life. Nan sufferings nodi 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 aa devrigu bejara agutto eno ee gift. Okay, okay. So and nama guru raj idella avaru magana nan music ge hakonde actually guru avaru karade avaru illa nan maga idane avunu nan music director madbeku sari sir nanage enatte youngsters anna support madna ant helide aa music ina ondu nimitta na bombay ge hogiddu. ಅಲ್ಲಿ ನೋಡಿ, ನಂಗೊಬ್ಬರು ಫ್ರೆಂಡ್ ಇದ್ದಾರೆ, ನಾನು ಕರೆಸ್ತೀನಿ ಅಂದರು. ಯಾರೋ ಫ್ರೆಂಡ್ ಹೊರ್ಕೊಂಡು ನಾನು ನನ್ನ ಪಾಡಿ ಇದ್ದೆ. ಲಾಸ್ಟ್ ಇನ್ನು 5 ನಿಮಿಷ ಗುರು ಯಾವಲ್ಲೂ ಕೊನೆಯಲ್ಲೇ ಹೇಳೋದು, ಏ ಜಾನಿ ಲಿವರ್ ಅಂತ ಸರ್ ಆಗ್ತೀವಿ. ಏ ಏನು ರೀ ಜಾನಿ ಲಿವರ್ ಅಂತಿದ್ದೀರಿ ನೀವು, ಓಡೋಗಿ ಬೊಕ್ಕೆಲ್ಲ ತೊಗೊಂಬಂದು ಬಂದೆ. ಅವತ್ತಿನ ಪರಿಚಯನೇ ನನಗೆ ಇಲ್ಲ. ಇವರು ನೋಡಿದ ತಕ್ಷಣ ಸಾಧು ಕೊಕ್ಕಿಲ್ಲ, ಕರ್ನಾಟಕದಲ್ಲಿ ಸಾಧು ಕೊಕ್ಕಿಲ್ಲ ಬಂದ ತಕ್ಷಣ ಓ ಇವರು ಜಾನಿ ಲಿವರ್, ಕನ್ನಡ ಜಾನಿ ಲಿವರು ಅಂತ ಇದ್ರು. ಸೊ ಈಗ ಕನ್ನಡ ಜೋಡಿಸ್ಬೇಕು ಅಂತ ಹೇಳಿ ಅವತ್ತು ನಿರ್ಧಾರ ಮಾಡಿ ನಾನು ಸ್ಕ್ರಿಪ್ಟ್ ಅಲ್ಲಿ ಒಂದು ಬದಲಾವಣೆ ಮಾಡಿದೆ. ಜುಗಾರಿ ಬ್ರದರ್ಸ್ ಅಂತ ಮಾಡಿದ್ದೀನಿ. ಇವರಿಬ್ಬರು ಪೇರ್ ಆಗಿ ಬರ್ತಾರೆ, ಗರಗಳನ್ನ ಆಡ್ತಾ ಆಡ್ತಾ ನಗಿಸ್ತಾ ನಗಿಸ್ತಾ ನಗ್ತಾ ನಗ್ತಾ ಜೀವನ ಫಿಲಾಸಫಿನ ಅವರು ಹೇಳ್ತಾರೆ.
ಸೊ ಅದು ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್. ಜಾನಿ ಸರ್ ಸರ್ ಬತಾರೆ ಜೈಸೆ ಕಿ ಆಪ್ನೆ ತೊ ಉನ್ಕಾ ಕರಿಯರ್ ಮೇ ಆಪ್ ಏಕ ಬಹುತ್ ಹಿ ಬಡಾ ಗಿಫ್ಟ್ ಹೈ ಠೀಕ್ ಹೈ ಮತಲಬ ಬಡಾಪನ್ ಹೈ ಅಪ್ನಾ ಕಾಮ ಬಹುತ್ ಅಚ್ಛಿ ತರಹ ಜಾನತೆ ಹೈ ಬಟ್ ಕ್ಯಾ ಹೈ ಜಬ್ ಯೇ ಲೋಗ್ ಬಾಬೇ ಆಯೆ ಥೆ ನಾ ಮ್ಯೂಜಿಕ್ ಕೆ ಲಿಯೆ ಆಯೆ ಥೆ ಅಚಾನಕ್ ಬೋಲೆ ಕಿ ಜಾನಿ ಭಾಯಿ ತುಮ್ ಏಕ್ ಕ್ಯಾರೆಕ್ಟರ್ ಕರೋ ಅಬಲ ನನಗೆ ಕನ್ನಡ ಬರ್ದಿ ಕನ್ನಡ ಕೈಸೆ ಬಾತ್ರೂ ಇಲ್ಲಿ ಬಾ ಅಲ್ಲಿ ಬಾ ಏನ್ ಮಾಡ್ತಾರೆ ಗುಡ ಮಾಡ್ತಾರೆ ಗೊತ್ತೋ ಆತ ಏನು ವಿಶೇಷ ಸೌಖ್ಯ ಸೌಖ್ಯ ಉಂಟು ಎಲ್ಲ ಉಂಟು ಈ ಸಬ್ ಪಂಪ್ ಬೋಲ್ತೆ ಬಟ್ ಕನ್ನಡ ಮೇ ಡೈಲಾಗ್ ಬೋಲ್ನೇ ತು ಇಟ್ಸ್ ವೆರಿ ಡಿಫಿಕಲ್ಟ್ ಬನ್ ಇನ್ನೊಂದು ನೀ ಹಮ್ ಮೈ ಆಪ್ಕೋ ಕರೂಂಗಾ ಟ್ರೇನ್ ಓಕೆ ತು ಇನ್ನೊಂದು ಹಮ್ಕೋ ಪೂರಾ ಟ್ರೇನ್ ಕಿಯಾ ಅಪ್ಪ ಡಬ್ಲ್ಯೂ ಮೇ ಭೀ ಇನ್ನೊಂದು ಸಬ್ ಖರಾಬ್ ಕಿಯಾ ಓಕೆ ಬಿಕಾಸ್ ಆಫ್ ಹಿಮ್ ಐ ಸ್ಪೋಕ್ ವೆರಿ ಗುಡ್ ಕನ್ನಡ ದೆನ್ ಉಸ್ಕೆ ಬಾದ್ ಅಭಿ ಮೈ ಪಿಕ್ಚರ್ ಬನ್ನೆ ಕೆ ಬಾದ್ ಮೈನೆ ದೇಖಾ ಅಪ್ನಾ ಕಾಮ್ ಓಕೆ ಇಟ್ಸ್ ಓಕೆ ಲೋಗೋ ಭೀ ಅಚ್ಛಾ ಲಗಾ ರಿಯಲಿ ಮೈ ಅಭಿ ಥ್ಯಾಂಕ್ಸ್ ಬೋಲ್ ರಹಾ ಹೂಂ ಕಿ ಆಪ್ನೆ ಅಚ್ಛಾ ಕಿಯಾ ಮೇರೇ ಟೈಮ್ ಕಿಯಾ ಕನ್ನಡ ಪಿಕ್ಚರ್ ಮೇ ಸಹಿ ಹೈ ಆಪ್ನೆ ಕನ್ನಡ ಲೋಗ್ ಕಿತ್ನೆ ಖುಷ್ ಹೋಂಗೆ ಹೂಂ 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 ಲಾಸ್ಟ್ ಟೈಮ್ ಮೈ ಗಯಾ ಥಾ ಮ್ಯಾಂಗ್ಲೂರ್ ಮೇ ಭೀ ಕಾಫಿ ಲೋಗ್ ಮೇರೇ ಕೋ ಬೋಲೇ ತೊ ಉಸೀ ತರಹ ಬಾಂಬೆ ಮೇ ಕಿತ್ನೆ ಲೋಗ್ ಹೈ ಅಪ್ನಾ ಕರ್ನಾಟಕ ಲೋಗ್ ಬಾಂಬೆ ಮೇ ಕಿತ್ನೆ ಲೋಗ್ ಹೈ ಬಹುತ್ ಸಾರೇ ಹೈ ವೊ ಸಬ್ ಕುಛ್ ಸಬ್ ಲೋಗ್ ಕನ್ನಡ ಫಿಲ್ಮ್ ದೇಖ್ತೆ ಹೂಂ 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 ಓಕೆ ಇಟ್ಸ್ ವೆರಿ ಗುಡ್ ಓಕೆ ಔರ್ ಬಹುತ್ ಅಚ್ಛಾ ಹಮ್ ಲೋಗ್ ಕೋ ಯೂಸ್ ಕಿಯಾ ಸಾಧು ಗೋಕುಲ ಕೋ ಮುಝೇ ಹಮ್ ಲೋಗ್ ಕೋ ಪರ್ಫೆಕ್ಟ್ ವೇ ಸೇ ಯೂ ನೋ ಯೂಸ್ ಕಿಯಾ ಹೈ ಓಕೆ ಕ್ಯೂಂಕಿ ಜರೂರಿ ಹೈ ಹಮಾರೇ ಲಿಯೆ ಅಚ್ಛಾ ಆಪ್ಕೆ ಲಿಯೆ ಹಮಾರೇ ಜುಗಾರಿ ದೋಸ್ತಿ ಅಂತ ನೀವು ಹೇಳಿದ್ರಿ ಅಲ್ವಾ ಜುಗಾರಿ ಫ್ರೆಂಡ್ಸ್ ಜುಗಾರಿ ಬ್ರದರ್ಸ್ ಜುಗಾರಿ ಬ್ರದರ್ಸ್ ಅಂತ ಹೇಳಿದ್ರೆ ಅಂದ್ರೆ ಏನ್ ಜುಗಾರಿ ಬ್ರದರ್ಸ್ ಅಲ್ಲಿ ಇವರು ಆಮೇಲೆ ಸಾಧು ಅವ್ರಿಗೆ ಹೆಂಗೆ ಯಾವ ರೀತಿ ಕಾಂಬಿನೇಷನ್ ಅಂತ ನೋಡಿ ಜುಗಾರಿ ಬ್ರದರ್ಸ್ ಅಂತ ಹೇಳಿದ್ರೆ ಗ್ಯಾಮ್ಲಿಂಗ್ ಆಡೋರು ಓಕೆ ಜುಗಾರಿ ಸೊ ಇವರುಗಳಿಗೆ ಎಲ್ಲಿ ಹೋದ್ರು ಏನ್ ಬೇಕಾದ ದೇ ಆರ್ ದ ಮಾಸ್ಟರ್ಸ್ ವರ್ಲ್ಡ್ ಫೇಮ್ ಮಾಸ್ಟರ್ಸ್ ಇನ್ ದ ಜುಗಾರಿ ಗೇಮ್ ಅಲ್ಲಿ ಇವರನ್ನ ಒಬ್ಬ ಕ್ಯಾರೆಕ್ಟರ್ ಬರ್ತೇನೆ ಡಿಜಿಟಲ್ ಗೌಡ ಅಂತ ಒಂದು ಹೊಸ ರೀತಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಓಕೆ ಅವನು ಡಿಜಿಟಲೈಸ್ ಗೌಡ ಆದ್ರೂ ಜಾನಪದ ಲವರ್ ಸೊ ಅವನು ಇವರನ್ನ ಹೇಗೆ ತನ್ನ ತಕ್ಕಿಗೆ ಹಾಕೊಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ ಅವನು ಒಂದು ಜಾನಪದ ಆಟ ಆಡತ್ತೆ ಒಂದು ಚೌಕಾಬಾರ ಆಡ್ಸಂಗ್ ಮಾಡಿ ಒಂದು ಸಿಂಗಲ್ ನಂಬರ್ ಹೋಗಿ ಹೌ ಹಿ ವಿಲ್ ಟೇಕ್ ಅವೇ ದೀಸ್ ಟೂ ಅಂತ ಹೇಳಿ ಆದ್ರೆ ಇವರು ಸೋಲೋದಿಲ್ಲ ಆ ಸೋಲನ್ನ ಒಪ್ಪೋದಿಲ್ಲ ಜಾನಿ ಲಿವರ್ ಅವರು ಇದು ಸೋಲಲ್ಲ ಏನ್ ಗೆದ್ದ ದುಡ್ಡು ಮನಿ ಆದ್ರೆ ನಮ್ಮನ್ನ ನಮ್ಮಲ್ಲಿರೋ ಕಲೆಯನ್ನ ನಾವು ನಗಸೋ ಅಂತ ಕೆಪಾಸಿಟಿನ ಯಾರು ಕತ್ಕೊಳಕಾಗತ್ತ ಸೊ ಫಾರ್ ಎವರ್ ವಿ ಆರ್ ರಿಚ್ ಸೊ ಆ ಒಂದು ಲೈಫ್ ಫಿಲಾಸಫಿನ ಅವರು ಸಾಧು ಕೋಕಿಲ ಹೇಳ್ತಾರೆ ಅವರು ಸಾಧು ಕೋಕಿಲ ಹೇಳಬೇಕಾದ್ರೆ ಸೊ ಓಕೆ ಇದು ಆಮೇಲೆ ಇನ್ನು ಹೀರೋ ಹೀರೋಯಿನ್ ಅಂದ್ರೆ ಫಿಲಮ್ ಅಲ್ಲಿ ಒಂದು ಹೀರೋ ಹೀರೋಯಿನ್ ಇದೇ ಇರ್ತಾರೆ ಒಂದು ಲವ್ ಸ್ಟೋರಿ ಇರುತ್ತೆ ಸೊ ಏನಿದೆ ಏನು ಸ್ಪೆಷಲ್ ಏನಿದೆ ಇದರಲ್ಲಿ ಸರ್ ಇದು ಆರ್ ಕೆ ನಾರಾಯಣ ಅವರ ಒಂದು ಕಥೆಯನ್ನು ಆಧರಿಸಿ ಓಕೆ ಅದರಿಂದ ಸ್ಫೂರ್ತಿ ಪಡೆದು ನಾನು ಒಂದು ಸಂಪೂರ್ಣ ಕಥೆ ಮಾಡಿದ್ದೀನಿ ಓಕೆ ನಾನು ಹೇಳಿದ್ದಲ್ಲ ಡಿಪ್ಲೊಮೋ ಫಿಲಮ್ಗೆ ಒಂದು ಫಿಲಮ್ ಮಾಡಬೇಕಾಗಿತ್ತು ಅವ್ರದ್ದು ಅಸ್ಟ್ರಾಲಜರ್ಸ್ ಡೇ ಅಂತ ತಗೊಂಡೆ ನನಗೆ ಐ ಕುಡ್ ನಾಟ್ ಮೇಕ್ ಎ ಶಾರ್ಟ್ ಫಿಲಮ್ ಅದು ಆದಮೇಲೆ ಮನೆಗೆ ಬಂದು ಅದ್ರ ಮೇಲೆ ಎಕ್ಸಸೈಸ್ ಮಾಡಿದೆ 15 ನಿಮಿಷಕ್ಕೆ ಮಾಡೋಕ್ಕಾಗತ್ತ 20 ನಿಮಿಷ ಮಾಡೋಕ್ಕಾಗತ್ತ 50 ಫ್ಯೂಚರ್ ಫಿಲಮ್ ಅಂತ ಹೇಳಿದ್ದೆ ಆ ಸ್ಫೂರ್ತಿಯಿಂದ ನಾನು ಇನ್ನೊಂದು ಕಥೆ ಬರೆದೆ ನನ್ನ ಹಾಗೆ ಆರ್ ಕೆ ನಾರಾಯಣ ಅಂತ ಒಬ್ಬ ರೈಟರ್ ಏನಿದ್ದಾನೆ ಅವರು ಒಂದು ಕಥೆಗೆ 100 ಜನ ಕಥೆಗಾರರು ಹುಡ್ಕೊಂತೀವಿ ನಮ್ಮಂತವ್ರು ಆ ಕೆಪಾಸಿಟಿ ಅಜಸ್ಟ್ ಅವರಲ್ಲಿತ್ತು ಸೊ ಅದರಲ್ಲಿ ನಂದು ಒಂದು ಕಲ್ಪನೆ ಮಾಡಿ ಒಂದು ಕಥೆಯನ್ನು ಮಾಡಿದ್ದೀನಿ ಇಟ್ ಇಸ್ ಎ ಸಸ್ಪೆನ್ಸ್ ಥ್ರಿಲ್ ನನ್ನ ಪ್ರೊಫೆಷನ್ ಏನಿದೆ ಅಡ್ವೊಕೇಟ್ಸು 2 ಅಡ್ವೊಕೇಟ್ಸ್ಗಳು ಎದುರಾದಾಗ ನಾವೇ ಅಪರಾಧ ಮಾಡಿದ್ದಾಗ ಆ ಎದುರುಗಡೆ ಅಡ್ವೊಕೇಟ್ ನನ್ನನ್ನು ಹಿಡಿಯಕ್ಕೆ ಬಂದಾಗ ನಾನು ಯಾವ ರೀತಿ ತಪ್ಪಿಸ್ಕೊಳ್ತೀನಿ ಅವನು ನಾನು ಹಿಡಿತಾ ಹೋಗ್ತಾನೆ ನಾನು ತಪ್ಪಿಸ್ತಾ ಹೋಗ್ತೀನಿ ಯಾರು ಹೇಗೆ ಮಾಡ್ತೀವಿ ಅಂಥೇಳಿ ಒಂದು ಮೈಂಡ್ ಗೇಮ್ ಮಾಡಿದ್ದೀನಿ ಗರಗಳನ್ನು ಆಡಿದ್ದೀವಿ ನಾವು ಪ್ರೇಮ ಅನ್ನೋ ಗರ ಭಯ ಅನ್ನೋ ಗರ ಪ್ರೀತಿ ಅನ್ನೋ ಗರ ಗರಗಳನ್ನು ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಗೆಲ್ಲದಕ್ಕೆ ಹಾಕ್ತಾನೇ ಇರ್ತಾನೆ ಸೊ ಅದನ್ನೇ ನನ್ನ ಪಾತ್ರಗಳು ಮಾಡಿವೆ ನನ್ನ ಪಾತ್ರಗಳು ಒಂದು ಪಾತ್ರ ಇನ್ನೊಂದು ಪಾತ್ರವನ್ನು ಗೆಲ್ಲಕ್ಕೆ ಗರಗಳನ್ನು ಹಾಕ್ತಾನೇ ಇದ್ದಾರೆ ಓಕೆ ಸೊ ಆನ್ ದಿಸ್ ಬೇಸಿಸ್ ಐ ಮೇಡ್ ಎ ಮೈಂಡ್ ಗೇಮ್
ಓಕೆ ಸರ್, ನಿಮ್ಮ ಜೊತೆ ಸ್ವಲ್ಪ ಈಗ ಆಯಿತು ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳಿದರೆ. ಜಾನಿ ಸರ್, ಆಪ್ ಬತಾಯೇ ನಿಮಗೆ ಸಾಥ್ ಜೋ ಮುರಳಿ ಸರ್ ಕೆ ಸಾಥ್ ಜೋ ಕಾಮ ಕರ್ನೆ ಕಾ ಮತಲಬ್ ಕನ್ನಡ ಇಂಡಸ್ಟ್ರಿ ಮೇ ಜೋ ಸ್ಟೈಲ್ ಜೋ ಹೈ ಅಲಗ್, ಹರ್ ಏಕ ಡೈರೆಕ್ಟರ್ ಕಾ ಹರ್ ಏಕ ಸ್ಟೈಲ್ ಹೋತಾ ಹೈ ಡೈರೆಕ್ಷನ್ ಮೇ, ಔರ್ ಇಸ್ಕಾ ಜೋ ಆಪ್ಕಾ ಜೋ ಎಕ್ಸ್ಪೀರಿಯನ್ಸ್ ಕೈಸಾ ಥಾ? ಬಹುತ್ ಅಚ್ಛಾ, ಬಹುತ್ ಬಡಿಯಾ. ಕಿ ದೇಖೋ, ಸಾಧು ಕೋಕಿಲಾ ಮಶಹೂರ್ ಆರ್ಟಿಸ್ಟ್ ಹೈ, ಎಕ್ಸ್ಪರ್ಟ್ ಆರ್ಟಿಸ್ಟ್ ಹೈ, ಆಲ್ರೌಂಡರ್. ಔರ್ ಮೇ ಜೋ ಭಿ ಹೈ ಸಬ್ ಜಾನ್ತೇ ಹೈ, ಹಮ್ ದೋನೋ ಕೋ हम दोनों के लायक कोई रोल और उसको कैसे बनाया है, okay. उसको कैसे सजाया है, को कैसे प्रेजेंट करें, एक अच्छा डायरेक्टर कर सकते हैं. और इनमें इन्होंने पहली फिल्म के हिसाब से okay. जो भी किया बहुत बढ़िया किया उन्होंने. और इनको डायरेक्टर भाई ये जो कहेंगे अब करेंगे करना है, और वो चीज बहुत ही बेहतरीन तरीके से निकल के आया. अब करने के टाइम में हमको मालूम नहीं पड़ा, जब हम डबिंग के टाइम में देखा अच्छा लग रहा है, अच्छा दिखाई दे रहा है. तो ये है, हर एक डायरेक्टर का अपने एक कॉन्सेप्ट होता है, अपने हिसाब से कंपोज करता है. okay. तो उन्होंने बहुत बेहतरीन तरीके से सबको किया. हम लोगों का बेहतरीन डांस है, okay. गाना है, चार चार लड़कियों के साथ में. ओके ओके ठीक है. हम लोग इस स्टेज पे तो हम लोग गाना डांस के लिए तो नहीं, प्लेटफॉर्म तो उतना बड़ा तो नहीं है, लेकिन एक कम से कम एक डायलॉग तो हो जाए. इस फिल्म का कुछ याद है तो आपको याद है नैनपिस कुड़ी सर? राज रुचाइस केरला कोटा रे क्या हुए सर? आप आपका डायलॉग बताए. आज चॉइस खेलना कोड़ता रे. ओके, ये मानते साहब. ಓಕೆ, ಸೊ ಅಂದ್ರೆ ಇದು ನಿಮ್ಮ ಅಂದ್ರೆ ಟೋಟಲಿ ಅಂದ್ರೆ ಒಂದು ಒಂದು ಎಂಜಾಯಬಲ್ ಮೂಮೆಂಟ್. ಅವರೊಬ್ಬ ಕಾಮಿಡಿ ಲೆಜೆಂಡ್ಸ್ ಗಳ ಜೊತೆಗೆ ಜೊತೆಗೆ ಹೀರೋ ಹೀರೋಯಿನ್ ಆಮೇಲೆ ಇಷ್ಟ ಯಾರು ನಾಯಕ ಯಾರು ನಾಯಕಿ ಯಾರು? ನನ್ನ ಚಿತ್ರಕ್ಕೆ ನಮ್ಮ ರೆಹಮಾನ್ ಟಿವಿಲಿ ಆ್ಯಂಕರ್ ಆಗಿದ್ರು ಅವರು, ಪ್ರದೀಪ್ ಆರ್ಯನ್ ಅಂತ ಹೇಳಿ ಅವನು, ಅವರಿಬ್ರು ನಾನು ಹೇಳಿದ ಆ ಪಾತ್ರಗಳನ್ನ ಮೇಜರ್ ಪಾತ್ರಗಳ ಮಾಡಿದ್ದಾರೆ. ಅವಂತಿಕಾ ಮೋಹನ್ ಅಂತ ಹೇಳಿ ಶೀಸೆ ಮಲಯಾಳಿ ಆರ್ಟಿಸ್ಟ್, ಸುಮಾರು ಒಂದು 10-15 ಪಿಕ್ಚರ್ ಮಾಡಿದ್ದಾಳೆ ತಮಿಳು ತೆಲುಗು ಸೇರಿಕೊಂಡು. ಕಾನ್ಸಿಕ್ಯೂಟಿವ್ 3 hours ತಗೊಂಡಿದ್ದಾಳೆ. ಶೀಸ್ ಎ ಹೀರೋಯಿನ್. ಆಮೇಲೆ ಇಡೀ ಚಿತ್ರಕ್ಕೆ ಒಂದು ಕೀ ಕ್ಯಾರೆಕ್ಟರ್ ಅಂತ ಇರುತ್ತೆ. ಹೀರೋಯಿನೇ ಹೀರೋಯಿನ್ ಆಗಬೇಕು, ಹೀರೋನೇ ಹೀರೋ ಆಗಬೇಕು ಅಂತಿಲ್ಲ. ಸಮಟೈಮ್ಸ್ ಸಮ್ ಸ್ಮಾಲ್ ಕ್ಯಾರೆಕ್ಟರ್ ಬಿಕಮ್ಸ್ ಟೇಕ್ಸ್ ಅವೇ ದ ಎಂಟರ್ಟೈನ್ಮೆಂಟ್. ಅಂತ ಒಂದು ಪಾತ್ರದಲ್ಲಿ ನೇಹ ಪಾಟೀಲ್ ಅಂತ ಹುಡುಗಿ ಮಾಡಿದ್ದಾಳೆ. ಇಬ್ರು ನನಗೆ ಈ ಜಾನಿ ಲಿವರ್ ಸಾಧು ಕೋಕಿಲ ಪೇರ್ ಮಾಡೋದಕ್ಕೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ರಾಮಕೃಷ್ಣ, ರೂಪಾದೇವಿ, ಸುಮಾರು ಜನ ಆರ್ಟಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ದಯಾನಂದ ಆಕ್ಟ್ ಮಾಡಿದ್ದಾರೆ, ಎಲ್ಲರೂ ಆಕ್ಟ್ ಮಾಡಿದ್ದಾರೆ, ನಾನೊಬ್ಬ ಆಕ್ಟ್ ಮಾಡಲಿಲ್ಲ. ಮುಂಬರೋ ಫಿಲಮ್ಸ್ ಗಳಲ್ಲಿ ನೀವು ಕೂಡ ಆಕ್ಟ್ ಮಾಡಬಹುದು ಅವಾಗ. ಖಂಡಿತ ಮಾಡ್ತೀನಿ. ಓಕೆ ಸರ್, ಓವರ್ ಆಲ್ ಇನ್ನು ಚಿತ್ರದ ಬಗ್ಗೆ ಎಲ್ಲ ಆಯ್ತು, ಆಡಿಯೋ ಲಾಂಚ್ ಕೂಡ ಆಗ್ತಾ ಇದೆ, ಇನ್ನು ಫಿಲಮ್ ರಿಲೀಸ್ ಪ್ಲಾನಿಂಗ್ ಏನಿದೆ ಸರ್? ಅವತ್ತೂ ಪ್ಲಾನಿಂಗನ್ನ ಹೇಳಬಾರ್ದು. ಓಕೆ, ವಿ ಶುಡ್ ಎಕ್ಸಿಕ್ಯೂಟ್ ಇಟ್ ಇಟ್ ಶೋ. ಇವತ್ತು ಆಡಿಯೋ ಲಾಂಚ್ ಮಾಡ್ತೀವಿ ಅನ್ನೋ ಪ್ಲಾನ್ ನನಗೆ ಇರಲಿಲ್ಲ, ಆದರೆ ಫಂಕ್ಷನ್ ಮಾಡ್ತೀನಿ ಅನ್ನೋ ಪ್ಲಾನ್ ಇತ್ತು. ಅದಕ್ಕೋಸ್ಕರ ನಾನು ಗರದ ಆಟದ ಆರಂಭ ಅಂತ ಹೇಳ್ಬಿಟ್ಟು ಮಾಡಿದೆ. ನೋಡಿ, ನಿನ್ನೆ ಆಡಿಯೋ ಸೇಲ್ ಆಗೋಯ್ತು, ಲಹರಿ ಅವರು ತಗೊಂಡಿದ್ದಾರೆ. ಸೊ ಇವತ್ತು ಆಡಿಯೋನ ಲಾಂಚ್ ಮಾಡ್ತೀನಿ. ಗ್ರೇಟ್ ಸರ್. ಸರ್, ಆದಷ್ಟು ಬೇಗ ನಿಮ್ಮ ಚಿತ್ರ ತೆರೆಗೆ ಬರಲಿ, ಇಡೀ ಕರ್ನಾಟಕದಾದಂತ ಮನೆ ಮಾತಾಗ್ಲಿ, ಸೂಪರ್ ಹಿಟ್ ಆಗಲಿ, 100 ದಿನಗಳ ಕಾಲ ನಿಮ್ಮ ಚಿತ್ರ ಓಡ್ತಾನೆ ಇರಲಿ, ಗರಗಳ ಆಟ ಪ್ರತಿ ದಿವಸನೂ ಹೊಸ ಹೊಸ ಆಟಗಳನ್ನು ಬರ್ತಾನೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಒನ್ಸ್ ಅಗೇನ್ ನಿಮ್ಮ ಇಡೀ ಚಿತ್ರತಂಡಕ್ಕೆ ಹಾಗೂ ಇಲ್ಲಿರುವಂತಹ ಜಾನಿ ಲಿವರ್ ಸರ್ ಅವರಿಗೆ ಹಾಗೂ ಸಾಧು ಕೋಕಿಲ ತಮಗೆ ಹಾಗೂ ರೆಹಮಾನ್, ಈ ಚಿತ್ರದಲ್ಲಿ ಯಾರ್ಯಾರು ಪಾತ್ರಗಳನ್ನು ಜವಾಬ್ದಾರಿಯುತವಾಗಿ ಯಾರು ನಿಭಾಯಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಆಯುಷ್ ವಿಪರವಾಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಟೈಮ್ ಕೊಡೋದಕ್ಕೆ ನಿಮಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳು. ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಗರ ಚಿತ್ರದ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ನಾವು